ನಾನ್ ಡ್ರಾಯಿಂಗ್ ಬರೆಯಕ್ ಕೊಡಕ್ ಹೋಗಿದ್ನಲ್ಲ, ನೀನ್ ಮತ್ತೆ ಅಲ್ಲಿಗೆ ಏನಾರ ಹೋಗಿದ್ದ? ಡ್ರಾಯಿಂಗ್ ಬಗ್ಗೆ ವಿಚಾರಿಸೋದಕ್ ಕಾಲ್ ಮಾಡಿದ್ಯಾ? ಕಳ್ಳಿ ಮಾಡ್ತೀನಿ. ಡ್ರಾಯಿಂಗ್ ಬರ್ಸೋದಕ್ಕ ಎಲ್ಲಿ? ಅದೇ ಕಣಯ್ಯ, ನೀನು ಹೊರಗಡೆ ಇರುವಂತ ಯೋಳಿ ನನ್ ಬಲ್ಗಡೆ ಹೋದ್ನಲ್ಲ ಅಲ್ಲಿ. ಓ, ಅಲ್ಲಿ ಡ್ರಾಯಿಂಗ್ ಬರ್ಸೋದಕ್ ಹೋಗಿದ್ದ? ಸಾರಿ, ಜೊತೆಲ್ ಬಂದಿದ್ದೆ, ಆದ್ರೆ ಯಾಕೆ ಅಂತ ಗೊತ್ತಿಲ್ಲ. ಏನಾಗ್ಬೇಕು ಹೇಳಿ? ಅಲ್ಲಿ ನೀನ್ ಮತ್ತೆ ಹೋಗಿದ್ದಂತೆ, ಅವ್ರು ಕೊಟ್ಟಿದ್ ಫೋಟೋ ಇಸ್ಕೊಂಡ್ಬಂದಂತೆ. ಅದು ತುಂಬಾ ಮುಖ್ಯವಾದ ಫೋಟೋ ಕಣಯ್ಯ. ಡೈರೆಕ್ಟ್ ಆಗಿ ನನ್ ಫೋಟೋ ಕೇಳೋದಕ್ ನಾಚಿಕೆನಾ? ಇವಾಗ ಬಾಯಿ ಬಿಡಿಸ್ತೀನಿ, ಇರಿ. ಹಲೋ, ಏನಾದ್ರು ಮಾತಾಡು. ಅದು ರಾಣಿಯವರೇ, ಯಾವ್ದೋ ಕೆಲ್ಸದ ಮೇಲೆ ಹೋಗಿದ್ದಾಗ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಏನೋ ಪೇಪರ್ ಸುತ್ತಕೊಟ್ರು, ಅದ್ ಏನೋ ನನಗೆ ಗೊತ್ತಾಗಿರ್ಲಿಲ್ಲ. ಅದ್ ಸರಿ, ಯಾರ ಫೋಟೋ ಅದು? ಅದು ತುಂಬಾ ಮುಖ್ಯವಾದವ್ರದು, ನನ್ ಜೀವನದಲ್ಲೇ ಮರೆಯಕ್ ಆಗದೆ ಇರೋದು. ಸರಿ, ಆ ಫೋಟೋ ಏನ್ ಮಾಡ್ದೆ? ಅದು ನಾನ್ ಕೊಡೋಣ ಅಂತಾನೆ ತಗೊಂಬಂದೆ, ಅಷ್ಟರಲ್ಲಿ ನಿಧಿ ಬಂದಿದ್ ಟೆನ್ಷನ್ ಅಲ್ಲಿ ಅಲ್ಲೇ ಎಲ್ಲೋ ಇಟ್ಬಿಟ್ಟೆ. ಹೌದಾ? ಥ್ಯಾಂಕ್ಸ್ ಕಣಯ್ಯ, ತುಂಬಾನೇ ಥ್ಯಾಂಕ್ಸ್. ಹೇ, ನೇರವಾಗಿ ನಿಂದೇ ಫೋಟೋ ಅಂತ ಹೇಳಿದ್ರೆ ಯಾಕೆ ಬರ್ಸ್ದೆ ಅಂತ ಪ್ರಶ್ನೆ ಮಾಡ್ತಿದ್ನ? ಕಳ್ಳಿ ನಾಟಕ ಮಾಡ್ತಾರೆ. ಅಷ್ಟೊಂದು ಮುಖ್ಯವಾದವ್ರದ 12 ವರ್ಷದಿಂದ ತಪ್ಪಿಸ್ಕೊಂಡಿದ್ದೆ ಅಲ್ವಾ? ಇವತ್ ನೀನ್ ಯಾರು ಅನ್ನೋದ್ ಗೊತ್ತಾಯ್ತದೆ. ನಿನ್ನ ಮಾತ್ರ ನನ್ ಸುಮ್ಕೆ ಬಿಡಕ್ಕಿಲ್ಲ. ನಾನ್ ನೆನ್ಪಾಗಿರ್ಬೋದು, ಅದಕ್ಕೆ ನನ್ ಫೋಟೋನ ಕಲೆಕ್ಟ್ ಮಾಡ್ಕೊಂಡ್ ಬರಕ್ ಹೋಗಿದ್ದಾರೆ. ಇದ್ರಲ್ಲೇ ಗೊತ್ತಾಗತ್ತೆ ನನ್ ಹುಡುಗಿ ನನ್ನ ಎಷ್ಟೊಂದು ಮಿಸ್ ಮಾಡ್ಕೊಂತಿದ್ದಾರೆ ಅಂತ. ಅದಕ್ಕೆ ಹುಡುಕ್ತಾ ಇವ್ನಿ ಅಲ್ಲ ಅಪ್ಪಯ್ಯ, ಅವ್ನ್ ಹೆಂಗ ಅವ್ನ ಏನಾದ್ ಗೊತ್ತಾಯ್ತದೆ. ಮೊದ್ಲು ನೀನ್ ಹುಡುಕೋ, ಹುಡುಕಪ್ಪಯ್ಯ. ರಾಣಿಯೇ